ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಆ್ಯಂಡ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ಬೆಳಗ್ಗೆ ಎದ್ದುಬಿಟ್ಟು ಹಾಸಿಗೆ ಎಲ್ಲ ಮಡಿಸ್ತಾ ಇದ್ದೀನಿ. ಅಜ್ಜು ಬಂದುಬಿಟ್ಟು ಆ ಕಡೆ ಕುತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಹೋಮ್ವರ್ಕ್ ಅಂದರೆ ಅವನು ಆಲ್ರೆಡಿ ಇವಾಗ 10 ದಿನ ಆಯಿತು ಸ್ಕೂಲಿಗೆ ಹೋಗಿಲ್ಲ, ಅದಕ್ಕೆ ಮನೆಯಲ್ಲೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಅಲ್ಲಿ ಕೂತ್ಕೊಂಡು ಬರೀತಾ ಇದ್ದಾನೆ. ಮತ್ತು ಇಲ್ಲಿ ನಾನಿಲ್ಲಿ ಹಾಸಿಗೆ ಮಡಿಸ್ತಾ ಇದ್ದೀನಿ. ಹಾಗೆ ಭ್ರಮರ ಬಂದುಬಿಟ್ಟು ಕೂತಿದ್ದಾಳೆ ಹಾಸಿಗೆ ಮೇಲೆ. ಅವಳು ಸುಮ್ಮನೆ ಏನು ಕೂತಿಲ್ಲ, ಬಟ್ ತರಲೆ ಮಾಡ್ಕೋತಾ ಕೂತಿದ್ದಾಳೆ. ಇಲ್ಲಿ ನಾನು ಕಡೆ ನನ್ನ ಕೆಲಸ ಮಾಡ್ಕೋತಾ ಇದ್ದೀನಿ. ಈಗ ಹಾಸಿಗೆ ಎಲ್ಲ ಮಡಚಿದ್ದಾಯ್ತು. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇಬ್ಬರೂ ಕೂಡ ಕಿತ್ತಾಡ್ತಾ ಇದ್ದಾರೆ. ನನ್ನ ಪಕ್ಕದಲ್ಲೇ ಕುತ್ಕೊಂಡು ವಟ ವಟ ಅಂತ ಇದ್ದಾಳೆ. ನನಗೆ ಏನು ಮಾಡೋದು ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ವೀಡಿಯೋ ಕೂಡ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ವೀಡಿಯೋ ಎಲ್ಲ ಇದೆ, ಬಟ್ ಅದು ಎಡಿಟ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಅಷ್ಟು ನನಗೆ ತಲೆ ತಿಂತಾ ಇದ್ದಾಳೆ ನಮ್ಮ ಭ್ರಮರ. ಇಲ್ಲಿ ಬಂದುಬಿಟ್ಟು ನಮ್ಮ ಅಜ್ಜು ಚೇರ್ ಮೇಲೆ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಮತ್ತು ಭ್ರಮರ ಬಂದುಬಿಟ್ಟು ಅದೇ ಅವ್ರದ್ದು ಡ್ಯೂಟಿ ಇದೆಯಲ್ಲ ಕಾಡಿಸೋದು, ಅದನ್ನೇ ಮಾಡ್ತಾ ಇದ್ದಾಳೆ. ಇವಾಗ ನಾನು ಕಸ ಗುಡಿಸ್ಬೇಕು. ಕಸ ಗುಡಿಸ್ಬಿಟ್ಟು ನೆಲ ಒರೆಸಿ ಆಮೇಲೆ ಸ್ವಲ್ಪ ಟೀ ಮಾಡಿ ಟಿಫನ್ ಗಿಫನ್ ಎಲ್ಲ ಮಾಡಬೇಕು. ಇವತ್ತು ಬಂದುಬಿಟ್ಟು ಅಮ್ಮ ಮನೇಲಿಲ್ಲ, ಅಮ್ಮ ಹೊರಗಡೆ ಹೋಗಿದ್ದಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾನು, ನಮ್ಮ ಮನೆಯವರು, ಹಾಗೆ ಅಜ್ಜು, 4 ಜನ ಇವತ್ತು ಮನೇಲಿರೋದು. ಇವಾಗ ಕಸ ಗುಡಿಸ್ತಾ ಬರ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಕಸ ಗುಡಿಸ್ತಾ ಇದ್ದೀನಲ್ಲ, ಅದು ಕಸ್ಮರ್ಗಿ ಬಂದುಬಿಟ್ಟು ಜಸ್ಟ್ 2 ಕಸ್ಮರ್ಗಿ ತೊಗೊಂಡ್ರೆ 50 ರುಪೀಸು, ಅಂದರೆ 25 ರೂಪಾಯಿಗೆ ಒಂದು ಪರ್ಕೆ ಬೀಳುತ್ತೆ. ಅಂದರೆ ತುಂಬ ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅದು ಇನ್ನೊಂದು ನಾವೆಲ್ಲ ಯೂಸ್ ಮಾಡ್ತೀವಲ್ಲ, ಅದು ಬಂದುಬಿಟ್ಟು 100 ರುಪೀಸ್, ಅಂದರೆ 100 ರೂಪಾಯಿ. ಅದಕ್ಕಿಂತ ಇದು ಬಾಳಿಕೆ ಬರುತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಎಷ್ಟೊಂದು ಜನ ಕೇಳಿದರೆ, ಅಕ್ಕ ಎಲ್ಲಿ ತೊಗೊಂಡ್ರಿ, ಎಲ್ಲಿ ತೊಗೊಂಡ್ರಿ ಇದನ್ನು, ಈ ಥರ ಪರ್ಕೆಗಳು ಅಂದರೆ ನಮ್ಗೆ ತುಂಬ ಇಷ್ಟ. ಇದು ಎಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ ಮತ್ತು ನಮ್ಮ ಅಜ್ಜಿ ಮನೆಗಳಲ್ಲಿ ನೋಡ್ತಾ ಇದ್ವಿ, ಬಟ್ ಇವಾಗ ಇಲ್ಲಿ ನೋಡಿದ್ದು ನಮಗೆ ಒಂಥರ ಖುಷಿ ಆಯಿತು ಅಂತ ಎಲ್ಲ ಕೇಳಿದ್ರಿ. ಇದು ಬಂದುಬಿಟ್ಟು ನಾವು ನಮ್ಮನೆ ಹತ್ರನೇ, ಅಂದರೆ ಮಾರೋದಕ್ಕೆ ಬರ್ತಾರೆ ಅಲ್ಲಿ ತೊಗೊಂಡಿರೋವಂಥದ್ದು. ಇವಾಗ ಕಸ ಗುಡಿಸಿ ಕಸ ಎಲ್ಲ ತುಂಬಿಕೊಂಡು ಈಗ ಹೊರಗಡೆ ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಕೆಲಸ ಅನ್ನೋದು ಹೆಣ್ಮಕ್ಳಿಗೆ ಮಾತ್ರ ಮುಗಿಯೋದಿಲ್ಲ. ನಾವೇ ಏನು ಕೆಲಸ ಇಲ್ಲ ಅಂತ ಕೂತಾಗ ಮಾತ್ರ ಕೆಲಸ ಮುಗಿಯುತ್ತೆ, ಮತ್ತು ಕೆಲಸ ಇರೋದಿಲ್ಲ ಅಂತಲೇ ತಿಳ್ಕೊಬೋದು. ಇಲ್ಲ ಅಂತಂದರೆ ಎನಿ ಟೈಮ್ ಕೆಲಸ, ನೀವು ಏನು ಹುಡುಕಿದ್ರು ಕೂಡ ಕೆಲಸ ಸಿಕ್ಕೇ ಸಿಗುತ್ತೆ ಹೆಣ್ಮಕ್ಳಿಗೆ ಮಾತ್ರ. ಹಾಗಾಗಿ ಫ್ರೀ ಅನ್ನೋದೇ ಇರೋದಿಲ್ಲ ಹೆಣ್ಮಕ್ಳು, ನಾವೇ ಫ್ರೀ ಮಾಡ್ಕೊಂಡು ಕೂರಬೇಕಷ್ಟೆ. ಮತ್ತು ಇವಾಗೆಲ್ಲ ನಾನು
ಟೀ ಮಾಡ್ತಾ ಇದ್ದೀನಿ, ಅಂದರೆ ಕಸ ಗುಡಿಸಿದ್ದಾಯಿತು, ಫಸ್ಟು ಟೀ ಮಾಡಿಕೊಟ್ಬಿಡು ನನಗೆ ಅಂತ ಹೇಳಿದರು ನಮ್ಮ ಮನೆಯವರು. ಅದಕ್ಕೋಸ್ಕರ ಇವಾಗ ಟೀ ಮಾಡಲಿಕ್ಕೆ ಇಕ್ಕಿದ್ದೀನಿ. ಹಾಗೆ ಇವತ್ತು ಬಂದುಬಿಟ್ಟು ನಮ್ಮನೆಯಲ್ಲಿ ಕ್ಯಾಪ್ಸಿಕಮ್ ಮತ್ತು ಅವರೆಕಾಳು ಹಾಕಿಬಿಟ್ಟು ಅವರೆಕಾಳು ಬಾತ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಕ್ಯಾಪ್ಸಿಕಮ್ ಹಾಕಿ ಮಾಡೋವಂಥದ್ದು, ಯಾವುದೇ ರೀತಿ ಪುದೀನ ಆ ಥರ ಏನು ಯೂಸ್ ಮಾಡ್ತಾರೆ, ಏನು ಮಸಾಲೆನೂ ಕೂಡ ಜಾಸ್ತಿ ಆಗ್ತಾ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಮತ್ತು ನಮ್ಮನೆಯಲ್ಲಿ ನಮ್ಮನೆಯವ್ರಿಗೆ ಹಾಗೆ ಅಜ್ಜು ಭ್ರಮರ ನಾಲ್ಕು ಜನಕ್ಕೂ ತುಂಬ ಇಷ್ಟ. ಕ್ಯಾಪ್ಸಿಕಮಲ್ಲಿ ತುಂಬ ವೆರೈಟಿ ಬರುತ್ತೆ, ಅಂದರೆ ರೆಡ್ಡು, ಯೆಲ್ಲೋ ಮತ್ತು ಗ್ರೀನ್ ಆ ಥರ ಎಲ್ಲ ಇದೆಯಲ್ಲ. ನಾನಿಲ್ಲಿ ಗ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ರೆಡ್ ಎಲ್ಲೋ ನಿಮ್ಮ ಒಂದು ಆಪ್ಷನಲ್, ಅಂದರೆ ನಿಮ್ಗೆ ಯಾವುದು ಸಿಗುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಅಂದರೆ ತಿನ್ನಬೇಕಾದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು. ನಿಮಗೆ ಬೇಕಂದರೆ ಆ ರೆಸಿಪಿ ವೀಡಿಯೋನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಮತ್ತು ಕೆಲವೊಂದಷ್ಟು ರೆಸಿಪೀಸ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ನೋಡೋಣ, ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಮತ್ತು ನಾನು ಟ್ರಾವೆಲ್ ವ್ಲಾಗ್ ಮಾಡಬೇಕಂತ ಹೇಳಿದ್ನಲ್ಲ, ಆದರೆ ಇವಾಗ ಒಂದು ಸ್ವಲ್ಪ ದಿನ ಆಗೋದಿಲ್ಲ. ಏನಕ್ಕಂದರೆ ಇವಾಗ ನೋಡ್ತಾ ಇದ್ದೀರಾ, ಎಲ್ಲಿ ನೋಡಿದ್ರು ಮಳೆ ಮಳೆ ಮಳೆ. ಅದರಲ್ಲಿ ಬೇರೆ ನನ್ನ ಮಗನಿಗೆ ಬೇರೆ ಹುಷಾರಿರಲಿಲ್ಲಲ್ಲ, ಹಾಗಾಗಿ ಅವ್ನು ಬಿಟ್ಟು ಕೂಡ ನಾವು ಎಲ್ಲಿಗೂ ಹೋಗೋದಕ್ಕಾಗೋದಿಲ್ಲ. ಅದಕ್ಕೆ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಟ್ರಾವೆಲ್ ವ್ಲಾಗ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಈಗ ನೆಲ ಒರೆಸ್ತಾ ಇದ್ದೀನಿ. ನೆಲ ಒರೆಸ್ಬಿಟ್ಟು ಅಡುಗೆ ಮಾಡ್ತೀನಿ, ಅಂದರೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, ನೆಲ ಒರೆಸಾದ್ಮೇಲೆ ಮಾಡೋಣ ಅಂತ ಹೇಳಿ. ಸೊ ಅದೇನು ತುಂಬ ಹೊತ್ತೇನಾಗಲ್ಲ. ಕ್ಯಾಪ್ಸಿಕಮ್ ರೈಸ್ ಬಾತ್ ರೆಡಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು, ಯಾವುದೇ ರೀತಿ ಮಸಾಲೆ ಯೂಸ್ ಮಾಡಿಲ್ಲ ಇದರಲ್ಲೂ. ಜಸ್ಟ್ ಬೆಳ್ಳುಳ್ಳಿ ಶುಂಠಿ ಇದಿಷ್ಟು, ಮತ್ತು ಒಂದು ಸ್ವಲ್ಪ ಲವಂಗನ ರುಬ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿತ್ತು ಅಂದರೆ, ನಾವು ಮಾಡಿದ್ದು ರೈಸ್ ಅಷ್ಟು ಖಾಲಿ, ಜಸ್ಟ್ ಭ್ರಮರ ತಿನ್ನೋಷ್ಟು ಅಷ್ಟೇ ಉಳಿದಿತ್ತು, ಎಲ್ಲನೂ ಕೂಡ ಖಾಲಿ ಆಯಿತು. ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಾರೆ ಮೂವರೂ ಕೂಡ. ಇವಾಗ ನಾನು ಕೂಡ ಟಿಫನ್ ಮಾಡಬೇಕು. ಟಿಫನ್ ಮಾಡಿಬಿಟ್ಟಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ, ಓಕೆನಾ? ಇವಾಗ ತಾನೇ ಎಲ್ಲ ಕೆಲಸ ಆಯಿತು, ಸ್ನಾನ ಆಯಿತು, ತಿಂಡಿ ಆಯಿತು, ಟಿಫನ್ ಆಯಿತು. ಅಂದರೆ ಟೈಮ್ ಬಂದುಬಿಟ್ಟು ಇವಾಗ 2:30 ಆಗಿದೆ. ಈ ಟೈಮಲ್ಲಿ ಎಲ್ಲ ಕೆಲಸ ಇವಾಗ ಮುಗೀತು. ಏನಮ್ಮ ಇದಾ? ಹ್ಞೂ, ಭ್ರಮರನ ಟೀ ಕಪ್ ಚೆನ್ನಾಗಿದೆಯಾ? ಎಲ್ಲ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ನಮ್ಮ ಭ್ರಮರ ಕೇಳ್ತಿದ್ದಾಳೆ. ತೋರಿಸ್ದೆ ಚಿನ್ನಿ, ತೋರಿಸ್ದೆ. ತೋರಿಸ್ಬೇಕಾ? ಇವಾಗ ತೋರ್ಸಮ್ಮ ನಿಮ್ಮ ಕಪ್ಪ. ಇಲ್ಲಿ ತೋರಿಸಿ, ಹಂಗೆ ತೋರಿಸಿ. ತೋರಿಸ್ತೀನಿ ಹಿಡ್ಕೋ ಅಂತಂದೆ. ಇಲ್ಲ, ನಾನು ಡೈರೆಕ್ಟಾಗಿ ಈ ರೀತಿ ತೋರಿಸ್ಬೇಕಂತ ಹೇಳಿ ಕರ್ಕೋ ಕರ್ಕೋ ಅಂತಿದ್ದಾಳೆ ನೋಡಿ. ಹಾಂ, ತೋರಿಸು. ಯಾರ್ದದು ಕಪ್ಪು? ಅವ್ರದ್ದಂತೆ ಕಪ್ಪು. ಟೀ ಕುಡ್ತಿ ಅದರಲ್ಲಿ? ಹಂಗೆ ಕುಡಿಯೋದ? ಓ, ನಾವು ಇನ್ಮೇಲೆ ಕಲ್ಕೊಂತೀವಿ, ನೀನು ತೋರಿಸು ಹೆಂಗೆ ಕುಡಿಯೋದಂತ. ತೋರಿಸ್ತೀಯಾ? ತೋರಿಸ್ತಿ? ತೋರಿಸ್ತಾಳೆ ಅಂತ ಇನ್ಮೇಲೆ ಟೀ ಕುಡಿಯೋದು ಹೇಗೆ ಅಂತಂದು ಆಲೋಚಿನಿ. ಹ್ಞೂ, ಇಷ್ಟೊತ್ತು ಆಟಾಡ್ತಿದ್ಲು, ಊಟ ಮಾಡಿಸ್ದೆ, ಅವ್ನ ಹುಡುಗ ಊಟ ಮಾಡಿಸ್ದೆ, ಮತ್ತೆ ಅಜ್ಜಿಗೆ ಊಟ ಮಾಡಿಸ್ದೆ. ಅವನು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ಹ್ಞೂ, ಅಜ್ಜು ತಿಂದಿಲ್ಲ, ಸ್ವಲ್ಪ ಬಿಟ್ಟಿದ್ದ, ಅದು ನಾನು ತಿಂದೆ. ಹ್ಞೂ, ರೈನ್ ಕೋಟ್. ಹ್ಞೂ, ಇವಾಗ ರೈನ್ ಕೋಟ್ ಹಾಕ್ಕೊಂಡು ಮಲ್ಕೊಂಡಿದ್ದಾನೆ ಅವನು. ಎಲ್ಲ ಮಳೆಯಲ್ಲಿ ಹಾಕ್ಕೊಂಡ್ರೆ ಇವನು ಮನೇಲಿ ಇದ್ಕೊಂಡು ಹಾಕ್ಕೊಂಡಿದ್ದಾನೆ ರೈನ್ ಕೋಟ್ನ, ಹಾಕ್ಕೊಂಡು ಮಲಗಿದ್ದ. ಏನಮ್ಮ? ಹ್ಞೂ, ಸರಿ ಬಾ, ನಂಗೆ ಸ್ವಲ್ಪ ಕೆಲಸ ಐತೆ. ನಾನು ಏನು ಅದು ಈ ಬ್ಯಾಗ್ ತಂದಿದ್ನೋ ಅದನ್ನ ಯೂಸ್ ಮಾಡಿಲ್ಲ, ಇವಾಗ ಅದನ್ನು ಜೋಡಿಸ್ತೀನಿ, ಬನ್ನಿ. ಈಗ ಒಂದೊಂದಾಗಿ ಸೀರೆಗಳನ್ನ ಜೋಡಿಸ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ಆಲ್ರೆಡಿ ಭ್ರಮರ ಬ್ಯಾಗ್ ಎಲ್ಲ ತೊಗೊಂಬಿಟ್ಟು ಆಟಾಡ್ತಾ ಇದ್ದಾಳೆ. ಅವಳಿಗೆ ಕೈಗೆ ಸಿಕ್ಕರೆ ಅಂತೂ ಅದು ಚಿಂದಿ ಚಿತ್ರಾನ್ನ ಆಗುತ್ತೆ, ಅದಂತೂ ಗ್ಯಾರಂಟಿ. ಆದರೆ ಕ್ವಾಲಿಟಿ ವೈಸ್ ಆದರೆ ಓಕೆ, ಚೆನ್ನಾಗಿದೆ. ಬೇಕಾದ್ರೆ ನೀವು ಕೂಡ ಆರ್ಡ್ರ್ ಮಾಡ್ಕೊಳ್ಳಿ ಅಂತಂದು ಕೂಡ ನಾನು ಹೇಳಿದ್ದೀನಿ. ಆದರೆ ನೋಡ್ಕೊಂಡು ಆರ್ಡ್ರ್ ಮಾಡ್ಕೊಳ್ಳಿ, ಕೆಲವೊಂದಷ್ಟು ಆಫರ್ಸ್ ಇರ್ತವೋ ಅದೆಲ್ಲ ನೋಡ್ಕೊಂಡು ಆರ್ಡ್ರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ನಾನು ಡೈಲಿ ವೇರ್ ಸ್ಯಾರಿನೇ ಒಂದು ಕಡೆ ಇಕ್ಕೋಣ, ಮತ್ತು ಫ್ಯಾನ್ಸಿ ಸ್ಯಾರಿ ಮತ್ತು ಬಾರ್ಡ್ರ್ ಸ್ಯಾರಿನೇ. ಇವಾಗ ಮೂರು ಬ್ಯಾಗ್ ಇದೆಯಲ್ಲ, ಮೂರು ಬ್ಯಾಗಲ್ಲೂ ಕೂಡ ಒಂದೊಂದು ವೆರೈಟಿ ಇಕ್ಕೋಣ ಅಂತ ಹೇಳಿ ಇವಾಗ ಡಿಸೈಡ್ ಮಾಡಿ ನಾನು ಅದನ್ನು ತೆಗ್ದಿಕ್ತಾ ಇದ್ದೀನಿ. ಆಲ್ರೆಡಿ ಒಂದು ಬ್ಯಾಗಲ್ಲಿ ನಾನು ಪ್ಯಾಕ್ ಮಾಡಿದ್ದೀನಿ, ಇನ್ನೂ ಎರಡು ಬ್ಯಾಗ್ ಇದೆ.
ಬಟ್ ಒಂದು ಬ್ಯಾಗಲ್ಲಿ ನಾನು ಏನು ಪ್ಯಾಕ್ ಮಾಡಿದ್ದೀನೋ ಅದರಲ್ಲಿ ಇನ್ನೂ ಸ್ವಲ್ಪ ಜಾಗ ಇದೆ, ಇನ್ನೂ ಒಂದು 2-3 ಸೀರೆ ಹಿಡಿಸುತ್ತೆ. ಇವಾಗ ಅದನ್ನು ಕೂಡ ಫುಲ್ಫಿಲ್ ಮಾಡಿ ಅದಾದಮೇಲೆ ಅದನ್ನ ಎತ್ತಿಕ್ಬೇಕು. ಇಲ್ಲಿ ಭ್ರಮರ ಹಾಗೆ ಅಜ್ಜು ಕೂಡ ಬಂದು ನೋಡ್ತಾ ಇದ್ದಾರೆ, ಇದೇನು ಬ್ಯಾಗು, ಏನು ಮಾಡ್ತಿದ್ದೀಯಾ ಅಂತಂದೆಲ್ಲ ಕೇಳ್ತಿದ್ದಾರೆ. ಬಟ್ ಇದನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ನೀಟಾಗಿ ಕಾಣುತ್ತೆ ಅನ್ನೋ ಒಂದು ಕಾರಣಕ್ಕೆ, ಮತ್ತು ಇನ್ನೊಂದು ನಮ್ಗೆ ಬೇಗ ಕೈಗೆ ಸಿಕ್ಬಿಡುತ್ತೆ. ಇವಾಗ ಒಂದೊಂದು ಬ್ಯಾಗಲ್ಲಿ ನಮಗೆ ಒಂದು ಬಾರ್ಡರ್ ಸ್ಯಾರಿನೇ ಬೇರೆ, ಫ್ಯಾನ್ಸಿ ಸ್ಯಾರಿನೇ ಬೇರೆ, ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡ್ರೆ ಅದರಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ಇದೇ ಫ್ಯಾನ್ಸಿ ಸ್ಯಾರಿ ಬ್ಯಾಗು, ಇದು ಬಾರ್ಡರ್ ಸ್ಯಾರಿ ಬ್ಯಾಗ್ ಅಂತ ನೋಡಿಕೊಂಡು ನಾವು ಅದನ್ನು ತಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಐಡಿಯಾ ಮಾಡಿ ಇದನ್ನ ತರಿಸಿದ್ದಷ್ಟೇ. ಇದು ಜಸ್ಟ್ ಬಂದುಬಿಟ್ಟು ನೀವೆಲ್ಲ ಕೇಳಿದ್ರೆ 165 rupees ಅಷ್ಟೇ. ಫೈನಲಿ ಈ ರೀತಿ ಜೋಡಿಸಿದ್ದೀನಿ. ಫಸ್ಟ್ ಇದರಲ್ಲಿ ಬಂದುಬಿಟ್ಟು ಅಂದರೆ ನಾವು ಸಡನ್ನಾಗಿ ಏನಾದ್ರು ಹೊರಗಡೆ ಹೋಗಬೇಕಂದ್ರೆ ದೇವಸ್ಥಾನಗಳಿಗೆ ಇವಾಗ ಇಲ್ಲ ನಿಯರಲ್ಲಿ ಹೋಗಬೇಕಾದ್ರೆ ಉಟ್ಕೊಳ್ಳೋಂಥ ಸ್ಯಾರಿಗಳು ಇಲ್ಲಿ ಜೋಡಿಸಿದ್ದೀನಿ ಒಂದು ಬ್ಯಾಗಲ್ಲಿ. ಸೊ ಇದರಲ್ಲಿ 3 ಬ್ಯಾಗ್ ಬಂದಿತ್ತಲ್ವಾ, ಸೊ ಒಂದು ಬ್ಯಾಗಲ್ಲಿ ಜೋಡಿಸಿದ್ದೀನಿ. ಇಲ್ಲಿ ನೋಡ್ತಿದ್ರಲ್ವಾ, ಎರಡು ಒಂದು ಸೈಡು ಒಂದು 4 ಸ್ಯಾರಿ ಮತ್ತು ಇನ್ನೊಂದು ಸೈಡ್ ಒಂದು 4 ಸ್ಯಾರಿ ಇಕ್ಕಿದ್ದೀನಿ, ಮತ್ತು ಇನ್ನೂ ಕೂಡ ಪ್ಲೇಸ್ ಉಳಿದಿದೆ. ಇದರಲ್ಲಿ ಬಂದುಬಿಟ್ಟು ಟೋಟಲಾಗಿ ನಾನು ಒಂದು 9 ಸ್ಯಾರಿ ಏನೋ ಇಟ್ಟಿದ್ದೀನಿ ಅನಿಸುತ್ತೆ. ಸೊ ಮತ್ತು ಬ್ಲೌಸಸ್ ಕೂಡ ಇಕ್ಕಿದ್ದೀನಿ ಒಂದು ಕವರಲ್ಲಿ ಹಾಕ್ಬಿಟ್ಟು. ಇನ್ನೂ ಕೂಡ ಎಕ್ಸ್ಟ್ರಾ ಪ್ಲೇಸ್ ಇದೆ, ಇಲ್ಲಿ ನೋಡ್ತಿರಲ್ಲ ಇನ್ನೂ ಎಕ್ಸ್ಟ್ರಾ ಪ್ಲೇಸಸ್ ಇದೆ, ಇನ್ನೂ ಇಟ್ಕೋಬೋದಿತ್ತು. ಬಟ್ ನನ್ನ ಹತ್ರ ಸ್ಯಾರಿ ಡೈಲಿ ವೇರ್ ಸ್ಯಾರೀಸ್ನ ಇಲ್ಲಿಕ್ಕಿದ್ದೀನಿ, ಇನ್ನೊಂದು 4-5 ಸ್ಯಾರಿ ಬೇರೆ ಕಡೆ ಇದೆ, ಅದನ್ನು ಕೂಡ ಇದರಲ್ಲಿ ಇಕ್ಕಬೇಕು. ಇದು ಬಂದುಬಿಟ್ಟು ಫ್ಯಾನ್ಸಿ ಸ್ಯಾರಿ, ಇದರಲ್ಲಿರೋದೆಲ್ಲ ಫ್ಯಾನ್ಸಿ ಸ್ಯಾರಿ ಅಂದರೆ ಫಂಕ್ಷನ್ ವೇರ್ ಸ್ಯಾರಿ ಬರುತ್ತಲ್ಲ ಅದನ್ನು ಇಟ್ಟಿದ್ದೀನಿ ಇಲ್ಲಿ ಫ್ಯಾನ್ಸಿ ಸ್ಯಾರಿಗಳು. ಇದು ಸ್ಯಾರಿ ಸೈಡಲ್ಲಿ ಬೀದಾಗಿದೆ. ಮತ್ತು ಇದು ಬಂದುಬಿಟ್ಟು ಬಾರ್ಡರ್ ಸ್ಯಾರಿ, ಇದೆಲ್ಲ ಬಾರ್ಡರ್ ಇರುವಂಥ ಸ್ಯಾರೀಸ್, ಇದು ಕೂಡ ಫಂಕ್ಷನಲ್ಲಿ ಯೂಸ್ ಮಾಡುವಂಥ ಸ್ಯಾರೀಸ್. ಸೊ ಇಷ್ಟನ್ನ ನಾನು ಇವಾಗ ಜೋಡಿಸಿರೋವಂಥದ್ದು. ಹೇಗಿದೆ ನಾನು ಜೋಡಿಸಿರೋದು ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಈಗ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ. ಅಜ್ಜು ಬಂದುಬಿಟ್ಟು ಇಲ್ಲೇ ಉಳ್ಕೊಂಡ ಎದ್ದಾಡಪ್ಪ ಅಂತ ಹೇಳಿದ್ರು, ಕೇಳ್ತಾ ಇಲ್ಲ. ಇಷ್ಟೊತ್ತು ಚಾಪೆ ಹಾಸಿದ್ದೆ, ಆದರೆ ಚಾಪೆ ಮೇಲೆ ಎಲ್ಲ ನೀರು ಚೆಲ್ಬಿಟ್ರು, ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಒಣಗಾಕಿದ್ದೀನಿ. ಇವಾಗ ಹಂಗೆ ಕೂತಿದ್ದೆ, ಅವನು ಬಂದುಬಿಟ್ಟು ಈ ಥರ ಉಳ್ಕೊಂಡಿದ್ದಾನೆ. ಸೊ ಇವತ್ತಿನ ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಕೀಪ್ ವಾಚಿಂಗ್ ಮೈ ಚಾನಲ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ಸ್ನ ತರೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇದ್ದೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಭರವಸೆ ಇದೆ. ಪ್ಲೀಸ್ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ನಿಮ್ಮ ಒಂದು ಅಮೂಲ್ಯವಾದಂಥ ಒಂದು ಟೈಮ್ನ ನನಗೆ ಇಷ್ಟೊತ್ತು ಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್.